ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರಿದ ಮಾಜಿ ಸೈನಿಕ ವಿಭಾಗದ ರಾಜ್ಯ ಅಧ್ಯಕ್ಷರಾದ ಕರ್ನಲ್ ಮಲ್ಲಿಕಾರ್ಜುನ. ನಮಸ್ತೆ ಎಲ್ಲರಿಗೂ. ನಿಮ್ಮ ಸುದ್ದಿ ಮುಖಾಂತರ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ದೇಶದಾಂತ ಮತ್ತು ರಾಜ್ಯದಾಂತ ಎಲ್ಲ ಜನರಿಗೂ ಧನ್ಯವಾದಗಳು. ಇವತ್ತು ನಮ್ಮ ಮಹಾನಾಯಕ ಮತ್ತು ಬಹದ್ದೂರ್ ಗಂಡು ಬಬ್ಬರ್ ಸೇರ್ ಅನ್ನೋ ನಮ್ಮ ಶ್ರೀ ರಾಹುಲ್ ಗಾಂಧಿ ಅವರು ಇವತ್ತು ಜನ್ಮದಿನ 54ನೇ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಶ್ರೀ ರಾಹುಲ್ ಗಾಂಧಿ ಅವರು ತಮಗೆಲ್ಲರಿಗೂ ಗೊತ್ತಿರುವಂತೆ ಅವರು ಒಂದು ಯೋಧರು, ಮಹಾನ್ ಯೋಧರು ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ತಾವೆಲ್ಲರೂ ನೋಡಿದ್ದೀರಾ ಭಾರತ್ ಜೋಡೋ ಯಾತ್ರಾ ಫೇಸ್ 1 ಫೇಸ್ 2 ಮಾಡಿದ್ದಾರೆ. ಮತ್ತು ಈವಾಗ ಒಂದು ಒಳ್ಳೆ ನಮ್ಮ ಲೋಕಸಭಾದಲ್ಲಿ ಇಂಡಿಯಾ ಬ್ಲಾಕ್ ಅನ್ನೋದು ಭಾಳ ಬಲವಾಗಿ ಬಂದಿದೆ. ಮತ್ತು ಮೋದಿ ಅವರಿಗೆ ತಕ್ಕ ಆಪೋಸಿಷನ್ ಲೀಡರ್ ಅಂದರೆ ನಾನು ಏಕೈಕ ನಾಯಕ ಅಂತ ಹೇಳ್ಬೋದು, ಅದು ನಮ್ಮ ಶ್ರೀ ರಾಹುಲ್ ಗಾಂಧಿ ಅವರು. ಇನ್ನೂ ರಾಹುಲ್ ಗಾಂಧಿಗೆ ನಾವು ಶಕ್ತಿ ತುಂಬಿಸಿ ಅವನ್ನ ಒಂದು ದಿವಸ ನಮ್ಮ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕಂತೇಳಿ ನಮ್ಮೆಲ್ಲರ ಇಚ್ಛೆ ಇದೆ. 10 ವರ್ಷಗಳ ಹೋರಾಟ ವಿರೋಧ ಪಕ್ಷನೇ ಇರಲಿಲ್ಲ ಬೆಂಬಲಿಸ್ತಾ ಇದ್ದು ವಿರೋಧ ಪಕ್ಷ ನಾಯಕ ಆಗಬೇಕೆಂದ್ಬಿಟ್ಟು ಅನೇಕ ನಮ್ಮ ಮುಖಂಡರು ಅದನ್ನು ತಿರಸ್ಕರಿಸ್ತಾ ಇದ್ದಾರೆ. ಯುವ ಮುಖಂಡ ಇದು ನಾವು ಹೇಳಬೇಕಂದ್ರೆ ರಾಹುಲ್ ಗಾಂಧಿ ಅವರು ಈ ವಿರೋಧ ಪಕ್ಷ ನಾಯಕರ ಸ್ಥಾನವನ್ನು ತಗೊಳ್ಳಲೇಬೇಕಾಗುತ್ತೆ. ಯಾಕಂದರೆ ಇನ್ನೂ ಹೋರಾಟ ಭಾಳ ಇದೆ. ಆಮೇಲೆ ಇದು ರಾಹುಲ್ ಗಾಂಧಿಗೆ ಒಂದೇ ಸಾಧ್ಯವಾಗೋದು. ಇವತ್ತು ಅದಾನಿ ಆಗಲಿ ಅಂಬಾನಿ ಆಗಲಿ ಇಂಥ ಈ ಭಾಳ ಈ ರಿಚ್ ಇಂಡಸ್ಟ್ರಿಯಲಿಸ್ಟ್ನ ಒಂದು ಹೆಡ್ಡೌನ್ ತಗೋಬೇಕಂದ್ರೆ ಅದು ನಮ್ಮ ಶ್ರೀ ರಾಹುಲ್ ಗಾಂಧಿಗೆ ಸಾಧ್ಯ. ಮತ್ತು ನಮ್ಮ ಪೂರ್ತಿ ದೇಶದಲ್ಲಿ ಇವತ್ತು ಬಡವರಿಗೆ, ಬಡತನಕ್ಕೆ ಅವರು ನಿಲ್ಲೋರಂದ್ರೆ ನಮ್ಮ ಶ್ರೀ ರಾಹುಲ್ ಗಾಂಧಿ ಅವರು. ಹಾಗಾಗಿ ರಾಹುಲ್ ಗಾಂಧಿ ಅವರು ಇವತ್ತು ವಿರೋಧ ಪಕ್ಷ ನಾಯಕ ಆಗಲಿ ಅಂತೇಳಿ ನಾವು